ಕುಡ ಸುಬ್ಬರಾಯರು ಅಂತೇಳಿ ವಿಠಲ ಸಂಸ್ಥಾನದಲ್ಲಿ ಅವರು ಮಂತ್ರಿಯಾಗಿದ್ದರು. ಆದರೆ ಆಗಿನ ಟೈಮಲ್ಲಿ ಬ್ರಿಟಿಷರ ಕಾಲದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ ಕಪ್ಪ ಅಂತ ಹೇಳೋದು, ಕಪ್ಪ ಕಲೆಕ್ಟ್ ಮಾಡಿ ಅವರು ಬ್ರಿಟಿಷರಿಗೆ ವಾಪಸ್ ಕೊಡ್ತಿರಲಿಲ್ಲ. ಗ್ರಾಮಕ್ಕೆ ಉಪಯೋಗ ಮಾಡ್ತಾಯಿದ್ರು, ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಾಯಿದ್ರು, ಇಲ್ಲಾದರೂ ಬಾವಿ ತೆಗಿಲಿಕ್ಕೆ ಮಾಡ್ತಾಯಿದ್ರು. ಆವಾಗೆಲ್ಲ ಟ್ಯಾಕ್ಸ್ ಎಷ್ಟು 100 ರೂಪಾಯಿ, 50 ರೂಪಾಯಿ ಇಡೀ ಗ್ರಾಮದ 50 ರೂಪಾಯಿ ಟ್ಯಾಕ್ಸ್ ಬರ್ತದೆ, ಅವ್ರಿಗೆ ಕೊಡ್ತಿರಲಿಲ್ಲ. ಆಗ 50 ರೂಪಾಯಿ ಎರಡು ಬಾವಿ ಆಗ್ತದೆ. ಹೌದು, ಎರಡೆರಡು ಬಾವಿ ಆಗ್ತಿತ್ತು. ಅಂದರೆ ಅವರು ಇವರಿಗೆ ಬ್ರಿಟಿಷರು ಕೊಡ್ತಾ ಇರಲಿಲ್ಲ. ಸೊ ಬ್ರಿಟಿಷರ ಕಣ್ಣಲ್ಲಿ ಅವರು ದ್ರೋಹಿ, ಇವರು ಕಲೆಕ್ಟ್ ಮಾಡಿ ನಮಗೆ ಕೊಡೋದಿಲ್ಲ ಇವರು ಅಂತೇಳಿ. ಮತ್ತು ಒಂದ್ಸಲ ಅವರಿಗೆ ಕರೆದು ಹೇಳಿದ್ರಂತ, ನೀವು ಕೊಡಬೇಕು, ನೀವು ನಮ್ಗೆ ಕೊಡ್ತಾ ಇಲ್ಲ ಅಂತ. ಅವರು ನಾನು ಕೊಡೋದಿಲ್ಲ, ಕಲೆಕ್ಟ್ ಮಾಡಿದರೆ ನಮ್ಮ ಗ್ರಾಮಕ್ಕೆ ಯೂಸ್ ಮಾಡ್ತೀನಿ, ನಿಮಗೆ ಕೊಡೋದಿಲ್ಲ ಅಂತ. ಕಡೆಗೆ ಅವರನ್ನು ಹಿಡಿದ್ರು, ಕೊಲ್ಲಬೇಕು ಅಂತ ಆಯಿತು, ಬ್ರಿಟಿಷ್ ಆರ್ಡರ್ ಆಯಿತು. ಆಗ ಅವರು ಎಣಿಸಿದ್ದು, ಇನ್ನು ನನ್ನನ್ನು ನನ್ನ ಮಕ್ಕಳನ್ನೆಲ್ಲ ಕೊಂದು ಬಿಡ್ತಾರೆ, ಹಾಗಾಗಿ ಅವರು ಅವರ ಮಗನನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ಅವರ ಮಕ್ಕಳನ್ನು ಕರ್ಕೊಂಡು ಘಟ್ಟದ ಮೇಲೆ ಹೋಗಿ ದಾವಣಗೆರೆ ಸೈಡು ಒಬ್ಬರು ತಲೆ ಅಲ್ಲ ಅವರು ತಲೆ ಮರೆಸ್ಕೊಳ್ಳಿಲ್ಲ, ಮಕ್ಕಳನ್ನು ಮಾತ್ರ ಬಿಟ್ಟು ಅಲ್ಲಿ ಬಿಟ್ಟು, ಮತ್ತು ಅವರು ಮಂಕುಡೆ ಮನೆ ಇದ್ದರೆ ಮತ್ತೆ ಬ್ರಿಟಿಷರು ಹುಡುಕಿಯವರನ್ನು ಏನಾದರೂ ಮಾಡ್ಬೋದು ಅಂತೇಳಿ ಅವರ ಒಬ್ಬರು ಸೋದರ ಮಾವ ಮನೆಯಲ್ಲಿ ಬಿಟ್ಟು ಬಂದರು. ಅವರು ದಾವಣಗೆರೆ ಸೈಡ್ ಅವರು ಗಂಭೀರ್ ಅಂತೇಳಿ, ಹಾಗೆ ನಮ್ಮದು ಗಂಭೀರ್ ಅಂತ ಹೋಯ್ತು ಅಲ್ಲಿಗೆ, ಅವರ ಮನೆತನ ಅಂತ ಆಯಿತು ಮೂಲತಃ ಇಲ್ಲಿ ಬಿಟ್ಲ. ಅದಕ್ಕೆ ಅವರ ಮನೆ ಹೆಸರು ಇಟ್ಕೊಂಡದ್ದು ಇವರ ತಂದೆಯವರು. ಅವರ ಮನೆತನ ಇಟ್ಕೊಂಡು ಅಲ್ಲಿ ಮುಂಡ್ರಿಗಿ ಅಂತ ಒಂದು ಪ್ರದೇಶ ಇದೆ, ಮುಂಡ್ರಿಗಿಯಲ್ಲೆಲ್ಲ ಇವರ ತಂದೆಯವರಿದ್ದರು ಇದ್ದರು. ಮತ್ತು ಏನಾಯಿತು, ಹಾಗೆ ಮದ್ರಾಸ್ ರಾಜ್ಯ ಅಲ್ವ, ಆವಾಗೆಲ್ಲ ಸಪ್ರೇಟ್ ಕರ್ನಾಟಕ ಅಂತ ಇಲ್ಲ, ಆಂಧ್ರ ಅಂತ ಇಲ್ಲ, ಮದ್ರಾಸ್ ರಾಜ್ಯ. ಮದ್ರಾಸ್ ರಾಜ್ಯದಲ್ಲಿ ಇವರು ಇಂಜಿನಿಯರಿಂಗ್ ಕಲ್ತದ್ದು, ಇವರು ಸಿವಿಲ್ ಇಂಜಿನಿಯರಿಂಗ್ ಕಲ್ತದ್ದು. ಸಿವಿಲ್ ಇಂಜಿನಿಯರಿಂಗ್ ಕಲಿತು ಫಸ್ಟಿಗೆ ತುಂಗಭದ್ರಾ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ರು. ತುಂಗಭದ್ರಾ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವರಿಗೆ ತುಂಬ ಸ್ಟ್ರಿಕ್ಟ್, ಅವರು ದುಡ್ಡು ತಿನ್ನೋದಿಲ್ಲ, ತಿನ್ನಕ್ಕೂ ಬಿಡೋದಿಲ್ಲ. ಈ ಮೋದಿಯವರು ಹೇಳ್ತಾರೆ ನೋಡಿ, ಮೈ ನೈ ಕಾಂಗ ಕಾನ್ ಅದೇ ಥರ. ಅದಕ್ಕೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಸಿಟ್ಟು, ಇವರಂದ್ರೆ ಸಿಟ್ಟು, ಅವರು ತಿನ್ನೋದಿಲ್ಲ, ಅವರು ನಮ್ಮನ್ನು ತಿನ್ಲಿಕ್ಕೆ ಬಿಡೋದಿಲ್ಲ. ಮತ್ತು ಎರಡೆರಡು 3-3 ವರ್ಷಕ್ಕೆ ಟ್ರಾನ್ಸ್ಫರ್, ಎಲ್ಲಂದ್ರಲ್ಲಿ ಟ್ರಾನ್ಸ್ಫರ್. ಕಡೆಗೆ ಒಂದ್ಸಲ ಏನಾಯಿತು, ಕರ್ನೂಲಿಗೆ ಟ್ರಾನ್ಸ್ಫರ್ ಅಂತ ಹೇಳಿದ್ರು, ಯಾಕಂದರೆ ತುಂಗಭದ್ರಾ ನೀರೆಲ್ಲ ಅಲ್ಲಿಗೆ ಹೋಗ್ತದೆ. ಇವ್ರು ಆಯ್ತು, ಕರ್ನೂಲ್ಗೆ ಹೋಗ್ಬೋದು, ನಮಗೆ ಅದು ಇಂಡಿಯನ್ ಅಲ್ವಾ, ಪಾಕಿಸ್ತಾನ ಅಲ್ಲಲ್ಲ, ಎಲ್ಲದ್ರೇನು ಹೋಗು ಅಂತೇಳಿ ಕರ್ನೂಲ್ಗೆ. ನಾನು ಹುಟ್ಟಿದ ಕರ್ನೂಲ್ ಅಂದರೆ ಆ ಟೈಮಲ್ಲಿ ಅವ್ರ ಎಂಗೇಜಲ್ಲಿ ಅಲ್ಲಿಗೆ ನಮ್ಮನಲ್ಲಿ ಕನ್ನಡದವ್ರು ಅಂತೆಲ್ಲ ಹೇಳ್ತಿದ್ರು, ಕನ್ನಡದವ್ರ ಮನೆ ಅಂದರೆ ತೋರಿಸ್ತಾ ಇದ್ರು, ಮಾತಾಡೋದೆಲ್ಲ ಕನ್ನಡವೇ. ಆದರೆ ನಾವು ಅಲ್ಲಿ ಹೋಗಿರೋದ್ರಿಂದ ನಮ್ಮ ತುಳು ಬಿಟ್ಟೋಯ್ತು, ಅಲ್ಲಿ ತುಳು ಯಾರು ಮಾತಾಡೋದಿಲ್ಲ, ಬಟ್ ಕನ್ನಡ ಮನೆಯಲ್ಲಿ ಕನ್ನಡವೇ. ಬಟ್ ಆವಾಗಲಿಂದಲೂ ಇವರು ನಮ್ಮ ವಾಪಸ್ ನಮ್ಮ ಊರಿಗೆ ಹೋಗಬೇಕು, ನಮ್ಮ ಊರಿಗೆ ಹೋಗಬೇಕು ಅಂತೇಳಿ. ಕಡೆಗೆ ಅವರು ರಿಟೈರ್ಡ್ ಆದದ್ದು 1990 1909 ರಿಟೈರ್ಡ್ ಆಗುವಾಗ ಈ ನಮ್ಮ ಕೊಂಕಣ್ ರೈಲ್ವೆ ಶುರು ಆಗಿತ್ತು. ಇಲ್ಲಿ ಕೊಂಕಣ್ ರೈಲ್ವೆದವ್ರು ಕರೆದಿದ್ದರು, ನಮಗೆ ರಿಟೈರ್ಡ್ ಆದರೂ ಪರವಾಗಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದವರು ಇಂಜಿನಿಯರ್ ಬೇಕು ನಮಗೆ ಅಂತೇಳಿ. ಹಾಗೆ ಕೊಂಕಣ್ ರೈಲ್ವೆಗೆ ಸೆಲೆಕ್ಟ್ ಆಗಿ ಮುಲ್ಕಿಯಿಂದ ಉಡುಪಿಯವರೆಗೂ ಕೊಂಕಣ್ ರೈಲ್ವೆ ಎಕ್ಸ್ಕವೇಷನ್ ಇವರೇ ಮಾಡಿಸಿದ್ದಾರೆ. ಅದಕ್ಕಿಂತ ಮೊದಲು ಆಂಧ್ರದಲ್ಲಿರುವಾಗ ತೆಲುಗು ಗಂಗಾ ಪ್ರಾಜೆಕ್ಟ್ ಅಂತೇಳಿ ವಾಟರ್ ಟು ಮೆಡ್ರಾಸ್, ಡ್ರಿಂಕಿಂಗ್ ವಾಟರ್ ಕೃಷ್ಣಾ ವಾಟರ್ ಟು ಮೆಡ್ರಾಸ್ ತೊಗೊಂಡು ಹೋಗಲಿಕ್ಕೆ ಒಂದು ಕಾಂಟ್ರಾಕ್ಟರ್ಸ್ ಇಲ್ಲದೆ ಡೈರೆಕ್ಟಾಗಿ ಗೌರ್ಮೆಂಟ್ ಆಫೀಸರ್ಗೆ ಕೊಡಬೇಕಂತೇಳಿ ಇವರಿಗೆ ಕನ್ಫರ್ಡ್ ಐ ಎ ಎಸ್ ಕೊಟ್ಟರು. ಅಂದರೆ ಐ ಎ ಎಸ್ ಓದಿದಲ್ಲ ಅವರು, ಕನ್ಫರ್ಡ್ ಐ ಎ ಎಸ್ ಅಂತ ಹೇಳ್ತಾರೆ, ಸ್ಪೆಷಲ್ ಡಿ ಸಿ ಅಂತೇಳಿ ಸ್ಪೆಷಲ್ ಡಿ ಸಿ ಕೊಟ್ಟು. ಇವಾಗಲೂ ಆ ಫೋಟೋ ನೋಡ್ಬೋದು, ಅವರು ಆ ಥರ ಇದ್ದರು, ಆಫೀಸರಾಗಿ ಆ ಥರ ಇದ್ದು ಅವರು ಕೆಲಸ ಮಾಡಿಸಿ ಅಲ್ಲೆಲ್ಲ ತುಂಬ ಪ್ರಶಸ್ತಿ ಎಲ್ಲ ಬಂದಿದೆ. ಆ ಟೈಮಿಂದಲೂ ಅವರು ತುಂಬ ಕವನ ಬರೆಯೋದು ಮತ್ತು ಎಲ್ಲ ಸಾಹಿತ್ಯ ಬರೆಯೋದು, ಮತ್ತು ಇಲ್ಲಿ ಅಲ್ಲಿನ ರೈತರಿಗೆ ಈ ಜಾನಪದ ಇದು ಹಾಡ್ತಾಯಿದ್ರು. ದಿವಸ ಸಾಯಂಕಾಲ ಆಕಾಶವಾಣಿಯಲ್ಲೆಲ್ಲ ಬರ್ತಾ ಇತ್ತು ಅವರದ್ದು, ಮತ್ತು 9 ವಾದ್ಯಗಳು ಬರುತ್ತೆ. ಮೌತಾರ್ಗನ್ನಲ್ಲಿ ಇವರು ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರು, ಬಾಬು ರಾಜೇಂದ್ರ ಪ್ರಸಾದ್ ಆಗಿನ ಟೈಮಲ್ಲಿ ಅವಾರ್ಡ್ ವಿನ್ನರು. ಮೌತಾರ್ಗನ್ ಬರ್ತದೆ, ಫ್ಲೂಟ್ ಬರ್ತದೆ, ಹಾರ್ಮೋನಿಯಂ ಬರ್ತದೆ, ತಬಲ ಬರ್ತದೆ, ವೈಲಿನ್, ಬುಲ್ಬುಲ್ ತಾರ, ಮತ್ತು ಮತ್ತೊಂದು ಇದು ಪಿಯಾನೋ, ಮತ್ತು ಇನ್ನೊಂದು ವಿಚಿತ್ರ ವೀಣಾ ಅಂತೊಂದು, ವಿಚಿತ್ರ ವೀಣಾ, ನಾರ್ಮಲ್ ವೀಣಾ, ಒಟ್ಟಿಗೆ 9 ವಾದ್ಯಗಳು ಈಗಲೂ ಅಲ್ಲಿ ಉಂಟು. ಕೀಬೋರ್ಡ್ ಎಲ್ಲ ನುಡಿಸ್ತಾರೆ ಹಾರ್ಮೋನಿಯಂನಲ್ಲಿ, ಆದರೆ ವಯಸ್ಸಾಗಿರೋದ್ರಿಂದ ಕಂಠ ಹಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಅಲ್ಲಿ ಹಿಂದೆ ಹಾರ್ಮೋನಿಯಂ ಸರ್ ಉಂಟು, ವಯಸ್ಸಾಗಿರೋದ್ರಿಂದ ಕಂಠ ಬರೋದಿಲ್ಲ. ಮತ್ತು ಅಡುಗೆ ಮಾಡ್ತಾರೆ 300 ಜನಕ್ಕೆ ಅಡುಗೆ ಎಲ್ಲ. ಒಂದ್ಸಲ ಅವರು ಇಂಜಿನಿಯರ್ ಆಗಿರುವಾಗ, ಅವ್ರು ಕಲ್ತದ್ದು ಸಿವಿಲ್ ಇಂಜಿನಿಯರಿಂಗ್, ಇಂಜಿನಿಯರ್ ಆಗಿರುವಾಗ ಅವರ ಬಾಸಿನ ಮಗಳ ಮದುವೆ ಇತ್ತು, ಅಡುಗೆ ಭಟ್ರು ಬರಲಿಲ್ಲ ಅಂತ. ಇನ್ನೂ ಇಡೀ ಮದುವೆ ಅಡುಗೆ ಅವರು ಒಬ್ಬರೇ ಮಾಡಿದ್ದಾರೆ. ಇವಾಗಲೂ
ಅಡಿಗೆ ಅವರಿಗೆ ಮಾಡಿ ಹಾಕೋದು ಭಾರಿ ಕಷ್ಟ. ಹೆಂಗೆ ಮಾಡಿದ್ರು ಸರಿ ಇಲ್ಲ ಇದು, ಯಾಕೆಂದ್ರೆ ಹಾಗಲ್ಲ ಮಾಡೋದು. ಈಗ ನಾವು ಮೇಸ್ಟರ್ ಆಗಿದ್ದವ್ರಿಗೆ ಗೊತ್ತಾಗ್ತದೆ, ನಾನು ಸಹ ಮೇಸ್ಟರ್ ಆಗಿದ್ದೆ. ನಾವು ಮೇಸ್ಟರ್ ಆದರೆ ಇನ್ನೊಬ್ಬ ಟೀಚ್ ಮಾಡಿದರೆ ಹೀಗಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಸರಿ ಮಾಡ್ಬೋದಿತ್ತು. ಹಾಗೆ ಹಾಗೆ ಅವರಿಗೆ ಅಡಿಗೆ ಪಾಕಶಾಸ್ತ್ರ ಬರ್ತದೆ, ಸಿವಿಲ್ ಇಂಜಿನಿಯರು, ವಾಸ್ತುಶಾಸ್ತ್ರ ಬರ್ತದೆ. ವಾಸ್ತುಶಾಸ್ತ್ರ ಇವ್ರು ಹೇಳೋದು ಬೇರೆ ಥರ, ಯಾಕೆಂದರೆ ಕಲ್ತದ ಸಿವಿಲ್ ಇಂಜಿನಿಯರಿಂಗ್ ಅಲ್ಲ. ಈಗ ನಾರ್ಮಲ್ ಭಟ್ರಲ್ಲ, ಭಟ್ರ ಆದರೆ ಅದು ಇಂಟರ್ಪ್ರಿಟೇಷನ್ ಗೊತ್ತಾಗೋದಿಲ್ಲ. ಇವರು ಸಿವಿಲ್ ಇಂಜಿನಿಯರ್ ಆದ ಕಾರಣ ಅದು ಹೇಗೆ ಅಂತ ಅರ್ಥ ಮಾಡಿಕೊಂಡು ಅವ್ರ ಥರ ಹೋಮ ಮಾಡಬೇಕು ನೀವು ಅದು ದೊಡ್ಡ ಇದು ಕಟ್ಟು ಅದು ಹೇಳೋದಿಲ್ಲ. ಕರೆಕ್ಟ್ ಟೆಕ್ನಿಕಲ್ ಇದು ಹೇಳ್ತಾರೆ. ಈವಾಗಲೂ ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ನಾನು ಅಥವಾ ಇವ್ರು ಹೋದರೆ ಕೂಡಲೇ ಎಬ್ಬಿಸಿ ನಮಗೆ ಸೀಟ್ ಕೊಡ್ತಾರೆ. ಯಾಕೆ ವುಡ್ಲ್ಯಾಂಡ್ಸ್ ಹೋಟೆಲ್ ಏನೂ ಅಲ್ಲಿ ಅವರಿಗೆ ಆಗ್ತಾ ಇರಲಿಲ್ಲ. ಇವರು ವಾಸ್ತು ಹೇಳಿ ಅದು ಸರಿಯಾಗಿ ಈಗ ಅಲ್ಲಿ ಹೋದರೆ ಜಾಗ ಇರೋದಿಲ್ಲ. ಇವಾಗಲೂ ಹೋಗಿ ಕೇಳಿ ವುಡ್ಲ್ಯಾಂಡ್ಸ್ ಇವರು ಹೇಳಿದೆ. ಈ ಸೌತ್ ಕೇಂದ್ರದಲ್ಲೇ ಉಡುಪಿ ಮಂಗಳೂರಲ್ಲಿ ಸಾವಿರಾರು ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ. ಆಮೇಲೆ ಜ್ಯೋತಿಷ್ಯ ಕಲ್ತಿದ್ದಾರೆ, ಜ್ಯೋತಿಷ್ಯ ಜಾತಕ ಬರೆದು ಕೊಡ್ತಾರೆ. ಆದರೆ ಒಂದು ಅವರ ಮಗನಾಗಿ ನಾನು ಹೇಳೋದಂದರೆ ಖಡಕ್ ಕೇಳಿ ಬಿಡ್ತಾರೆ ಇದ್ದದ್ದಿದ್ದಾಗಿ. ನಾನು ಹೇಳ್ತಾ ಇರ್ತೀನಿ ಹೇಳಬೇಡಿ ಅಂತ. ಅವರು ನನಗೆ ನೋಡು ಸುಳ್ಳು ಹೇಳೋದು ಗೊತ್ತಿಲ್ಲ. ಅವರನ್ನು ನಾನು ಅವ್ರು ಮೆಚ್ಚಿಸಬೇಕು ಅಂತೇಳಿ ನಾನು ಬೇರೆ ಥರ ಹೇಳಲಿಕ್ಕೆ ನನಗೆ ಬರೋದಿಲ್ಲ. ಅಲ್ಲಿ ಏನು ಉಂಟು ಅಂತ ಹೇಳ್ತೀನಿ. ಅವ್ರಿಗೆ ಇಷ್ಟ ಆಗಿದ್ರೆ ನಾನು ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೊದಲಿಂದಲೂ ಸ್ವಲ್ಪ ಖಡಕ್ ಮಾತನ್ನು ಅವರು ಏನಿದ್ದದ ಹಾಗೆ. ಒಂದ್ಸಲ ನಾವೆಲ್ಲರೂ ಫಂಕ್ಷನಿಗೆ ಹೋದಿದ್ದು ಒಬ್ಬರ ಮನೆಗೆ ಊಟಕ್ಕೆ, ಅಲ್ಲಿ ಪಾಪ ಅವರು ಕೇಳಿದ್ರು ಊಟ ಹೇಗಾಯ್ತು, ಮೊಸರು ಒಳ್ಳೆಯದಿತ್ತು ಹೇಳಿದ್ರು. ಅಂದರೆ ಯಾವುದು ಸರಿ ಇಲ್ಲ, ಮೊಸರು ಮಾತ್ರ. ಹಾಗೆ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಅಲ್ಲಿ ಸಹ ಇವರು ಖಡಕ್ ಮಾತಾಡೋದು ಸ್ವಲ್ಪ ಮೊದಲಿಂದಲೂ ಹಾಗೆ. ಇವರು ಸುಮಾರು ಪುಸ್ತಕ ಬರೆದಿದ್ದಾರೆ, ಸಂಗೀತ ಪುಸ್ತಕ ಬರೆದಿದ್ದಾರೆ. ಯಾಕಂದರೆ ಹಾಡಲಿಕ್ಕೆ ಬರ್ತದೆ ಮಕ್ಕಳಕ್ಕೋಸ್ಕರ ಸಂಗೀತ ಪುಸ್ತಕ ತಂದು ಸಂಗೀತ ಪುಸ್ತಕ ಬರೆದಿದ್ದಾರೆ. ಮತ್ತು ಬೆಂಗಳೂರಲ್ಲಿರುವಾಗ ಬಿ ಎಮ್ ಸಿ ಪ್ರತಿಷ್ಠಾನ, ಹೌದು, ಎನ್ ಆರ್ ಕಾಲೋನಿಯಲ್ಲಿ ಅವರಿಗೊಂದು ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕಿತ್ತು. ಒಬ್ಬರು ದಾನಿಗಳು ಹಳೇ ಬಿಲ್ಡಿಂಗ್ ಒಂದು ಬರೆದು ಕೊಟ್ಟಿದ್ದಾರೆ, ಅದರನ್ನು ಕೆಡವಿ ಬೇರೆ ಕಟ್ಟಿಸ್ಬೇಕಿತ್ತು. ಬಟ್ ಅವ್ರ ಹತ್ರ ಅಷ್ಟು ಕನ್ಸಲ್ಟೇಷನ್ಗೆ ದುಡ್ಡಿಲ್ಲ, ಕಾಂಟ್ರಾಕ್ಟ್ರಿಗೆ ದುಡ್ಡಿಲ್ಲ. ಸೊ ಅದು ಇವ್ರಿಗೆ ಯಾರೋ ಒಬ್ರು ಪರಿಚಯ ಮಾಡಿಕೊಟ್ರು. ಇಡೀ ಬಿ ಎಮ್ ಸಿ ಪ್ರತಿಷ್ಠಾನ 3 ಫ್ಲೋರ್ ಬಿಲ್ಡಿಂಗ್ ಹತ್ತಿರ ನಿಂತು ಕಟ್ಟಿಸಿದ್ದಿದೆ. ಅದಕ್ಕೆ ಪ್ಲಾನ್ ಮಾಡಿಕೊಟ್ಟು ಕಟ್ಟಿಸಿ ಇದೆಲ್ಲ ಅವರು ಬರೆದ ಪುಸ್ತಕಗಳು. ಮತ್ತು ಈ ಕೃಷ್ಣಲೀಲೆ ತುಂಬ ಫೇಮಸ್ ಇದೆ. ಮತ್ತು ಅವರು ಹಾಡಲಿಕ್ಕೆ ಸಹ ಬರ್ತದೆ, ಅವರೇ ಹಾಡ್ತಾರೆ, ಸಂಗೀತದಲ್ಲಿ ಹಾಡ್ತಾರೆ, ಎಲ್ಲ ಗಾನ ರೂಪದಲ್ಲಿ ಮಾಡಿದ್ದಾರೆ ಅದನ್ನು. ಸೊ ಅವರಿಗೆ ಸಿವಿಲ್ ಇಂಜಿನಿಯರು, ಪಾಕಶಾಸ್ತ್ರ, ಮತ್ತು ವಾಸ್ತುಶಾಸ್ತ್ರ, ಜ್ಯೋತಿಷ್ಯ, ಸಂಗೀತ, ಮತ್ತು ಮಕ್ಕಳಿಗೆಲ್ಲ ಭಗವದ್ಗೀತೆ ಕಲಿಸ್ಕೊಡ್ತಾಯಿದ್ರು. 18 ಅಧ್ಯಾಯ ಸಾಧಾರಣ 20 ವರ್ಷ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಮಕ್ಕಳಿಗೆ ಪಾಠ ಹೇಳೋದು ಇಂಥದ್ದೆಲ್ಲ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ರಿಟೈರ್ಡ್ ಆದ ನಂತರ ಅಂದರೆ ಅವರಿಗೆ 60 ವರ್ಷ 60ನೇ ಪ್ರಾಯ ಬರುವಾಗ ಬೆಂಗಳೂರಿನಲ್ಲಿ ಹೋಗಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಸೇರಿದ್ದಾರೆ. ಸೇರಿ ಕಂಪ್ಯೂಟರ್ ಕಲಿತು ಎಲ್ಲ ಅವರ ಕ್ಲಾಸ್ಮೇಟ್ಸ್ ಎಲ್ಲ 16 ವರ್ಷ 15 ವರ್ಷದವರು, ಇವರಿಗೆ 60 ವರ್ಷ. ಕಂಪ್ಯೂಟರ್ ಕಲಿತು ಈಗಲೂ ಯಾವಾಗ ನೋಡಿದರೂ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅವರ ಸೀಟ್ ಅದು, ನೀವು ಬರುವಾಗಲ್ಲೇ ಕೂತಿದ್ರು ಅವರು. ಹಾಂ, ಸೊ ಅವರು ಸಾಧಾರಣ ಒಂದು 100 ಮೇಲೆ ಪುಸ್ತಕಗಳು ಬರೆದಿದ್ದಾರೆ. ಅದರಲ್ಲಿ ಕೆಲವೆಲ್ಲ ಪಬ್ಲಿಷ್ ಆಗಿದೆ, ಕೆಲವು ಪಬ್ಲಿಷ್ ಆಗಲಿಲ್ಲ. ಅವರಾಗೆ ಅವರೇ ಕಾಪೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಇವರು ಒಬ್ಬರನ್ನು ಹೋಗಿ ಕೇಳೋದಿಲ್ಲ ನನಗೆ ಪಬ್ಲಿಷ್ ಮಾಡಿಕೊಡಿ ಅಂತ. ಯಾರು ಮಾಡಿದರೆ ಮಾಡ್ತಾರೆ, ಇಲ್ಲದಿದ್ದರೆ ಅವರ ತೃಪ್ತಿಗೆ, ಆತ್ಮತೃಪ್ತಿಗೆ ಬರೆದು ಅಲ್ಲಿ ಇಟ್ಟಿರ್ತಾರೆ. ಸರ್ 100 ಮೇಲೆ ಪುಸ್ತಕ ಬರೆದಿದ್ದಾರೆ. ಮತ್ತು ಕೆಲವೆಲ್ಲ ಸ್ಕೂಲಿಗೆ ಡೊನೇಷನ್ ಕೊಟ್ಟಿದ್ದಾರೆ. ಮತ್ತೊಂದು ತುಂಬ ಜನಕ್ಕೆ ಗೊತ್ತಿಲ್ಲ ಸಂಗತಿ ಏನಂದರೆ, ಗೀತಾ ಮಂದಿರ ಕಟ್ಟಿಸುವಾಗ ರಾಘವೇಂದ್ರ ರಾಯರಂತ ಒಬ್ಬರು ಇಂಜಿನಿಯರ್, ಅವರೊಟ್ಟಿಗೆ ಕೆಲಸ ಮಾಡಿದವರು. ಆ ಫ್ರಂಟ್ ಪೋರ್ಷನ್ ಎಲ್ಲ ಕಟ್ಟಿಸಿ ಅದಕ್ಕೆಲ್ಲ ಇದು ಮಾಡಿ ಇವರು ತುಂಬ ಇದು ಕೊಟ್ಟಿದ್ದಾರೆ, ಅವರೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಇವರ ಸಹ ಸ್ವಲ್ಪ ಐಡಿಯಾ ಉಂಟು. ಹೌದು, ನೆಕ್ಸ್ಟ್ ಗುತ್ತಿಗೆ ಶ್ರೀಗಳು ಸಾಧಾರಣ ಅಷ್ಟಮಠದವರೆಲ್ಲರೂ ಗೊತ್ತುಂಟಿದ್ರು. ಮೊದಲಲ್ಲಿ ಹಾಡಲಿಕ್ಕೆಲ್ಲ ಹೋಗ್ತಿದ್ರು, ಬಟ್ ಈಗ ಕೂಡೋದು. ಮೊನ್ನೆ ಡಿಸೆಂಬರು 26ಕ್ಕೆ 90 ತುಂಬಿತ್ತು. ಈಗ 90 ತುಂಬಿ 6 ತಿಂಗಳು. ಅದು ಇವರ ಪರಿಚಯ.